ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗ್ರಿಟೆಕ್ ಯೂಟ್ಯೂಬ್ ಚಾನೆಲ್. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ಗೂ ಕ್ಲಿಕ್ ಮಾಡಿ. ಯಾವುದೇ ಫಾರ್ಮನ್ನು ಪ್ರಾರಂಭಿಸುವ ಮೊದಲು ಮಾರುಕಟ್ಟೆ, ಮಣ್ಣಿನ ವಿನ್ಯಾಸ, ಹವಾಮಾನ ಪರಿಸ್ಥಿತಿಗಳು ಮತ್ತು ನೀರಿನ ಲಭ್ಯತೆಯನ್ನು ವಿಶ್ಲೇಷಿಸಬೇಕು. ನಂತರ ನಿಮಗೆ ಸೂಕ್ತವಾದ ಬೆಳೆ ಅಥವಾ ವ್ಯವಹಾರ ಯಾವುದು ಎಂದು ನಿರ್ಧರಿಸಬಹುದು. ಈ ವಿಡಿಯೋದಲ್ಲಿ ನಾವು ಎಲ್ಲಾ ಲಾಭದಾಯಕ ಕೃಷಿ ವ್ಯವಹಾರಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡುತ್ತೇವೆ. ತಪ್ಪದೇ ವಿಡಿಯೋವನ್ನು ಕೊನೆಯ ತನಕ ನೋಡಿ. ತರಕಾರಿ ಫಾರ್ಮಿಂಗ್. ತರಕಾರಿ ಸುಲಭವಾಗಿ ಬೆಳೆಯಬಹುದು ಹಾಗೂ ಅಲ್ಪಾವಧಿಯ ಮಧ್ಯದಲ್ಲಿ ಇಳುವರಿ ಪಡೆಯಬಹುದಾದ ಬೆಳೆ. ಖಂಡಿತವಾಗಿ ಸಾಕುಪ್ರಾಣಿಗಳು ಮತ್ತು ಕೀಟಗಳ ಸಮಸ್ಯೆಗಳಿವೆ. ಸಾಧ್ಯವಾದರೆ ರೈನ್ ಶೆಲ್ಟರ್ ಟೆಕ್ನಾಲಜಿ ಅಥವಾ ಗ್ರೀನ್ ಹೌಸ್ ಟೆಕ್ನಾಲಜಿ ಬಳಸಿ. ರೈನ್ ಶೆಲ್ಟರ್ ಬಳಸಿಕೊಂಡು ವರ್ಷಪೂರ್ತಿ ತರಕಾರಿಗಳನ್ನು ಬೆಳೆಯಬಹುದು ಹಾಗೂ ಗ್ರೀನ್ ಹೌಸ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಟೆಂಪರೇಚರ್ ಮತ್ತು ಹ್ಯೂಮಿಡಿಟಿ ನಿಯಂತ್ರಿಸುವ ಮೂಲಕ ನೀವು ಎಲ್ಲಾ ಸೀಸನ್ ತರಕಾರಿಗಳನ್ನು ಬೆಳೆಯಬಹುದು. ಖಂಡಿತ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸಣ್ಣ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ವರ್ಟಿಕಲ್ ಕೃಷಿ ತಂತ್ರವನ್ನು ಬಳಸಿ. ಅಡಿಕೆ ಫಾರ್ಮಿಂಗ್. ಅಡಿಕೆಯು ಸಾಮಾನ್ಯವಾಗಿ ಜಗಿಯುವ ಮೂಲವಾಗಿವೆ. ಇದನ್ನು ಎಲೆಯಡಿಕೆ ಅಥವಾ ಸಫಾರಿ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಇದನ್ನು ವ್ಯಾಪಕವಾಗಿ ಬಳಸುತ್ತಾರೆ ಮತ್ತು ಧಾರ್ಮಿಕ ಆಚರಣೆಗಳೊಂದಿಗೆ ಹೆಚ್ಚು ಸಂಬಂಧ ಹೊಂದಿದೆ. ಭಾರತವು ಅಡಿಕೆಯನ್ನು ಅತಿದೊಡ್ಡ ಉತ್ಪಾದನಾ ಹಾಗೂ ಅತಿದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾಡುತ್ತಿದ್ದಾರೆ. ಈ ಬೆಳೆ ಬೆಳೆಯುವ ಪ್ರಮುಖ ರಾಜ್ಯಗಳು ಕರ್ನಾಟಕ, ಕೇರಳ, ಅಸ್ಸಾಂ, ತಮಿಳುನಾಡು, ಮೇಘಾಲಯ ಮತ್ತು ಪಶ್ಚಿಮ ಬಂಗಾಳ. ಈಗ ರೈತರು ಕಿಲೋಗ್ರಾಂಗೆ 300-400 ರೂಪಾಯಿಯ ತನಕ ಪಡೆಯುತ್ತಿದ್ದಾರೆ. ನೀವು ಸುಮಂಗಲ ಪ್ರಭೇದವನ್ನು ಬೆಳೆಸಿದರೆ ಎಕರೆಗೆ 15 ಲಕ್ಷ ಗಳಿಸಬಹುದು. ವೀಳ್ಯದೆಲೆ ಫಾರ್ಮಿಂಗ್. ವೀಳ್ಯದೆಲೆಯು ಭಾರತದಲ್ಲಿ ಜನಪ್ರಿಯವಾಗಿ ಪಾನ್ ಎಂದು ಕರೆಯಲ್ಪಡುತ್ತದೆ. ಭಾರತದಲ್ಲಿ ವೀಳ್ಯದೆಲೆಗಳು ಆಳವಾದ ಹಸಿರು ಬಣ್ಣದಲ್ಲಿರುತ್ತವೆ ಮತ್ತು ಹೃದಯ ಆಕಾರವನ್ನು ಹೊಂದಿರುತ್ತದೆ ಹಾಗೂ ವ್ಯಾಪಕವಾಗಿ ಬಳಸಲಾಗುತ್ತದೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಬೀಟಲ್. ಇದು ಪೈಪರ್ ರೇಸಿನ ಮೂಲವಾಗಿದೆ. ಜಗತ್ತಿನಲ್ಲಿ 90 ಹೆಚ್ಚು ಪ್ರಭೇದಗಳಿವೆ. ಸುಮಾರು 45 ಭಾರತದಲ್ಲಿ ಮತ್ತು 30 ಪ್ರಭೇದಗಳು ಪಶ್ಚಿಮ ಬಂಗಾಳದಲ್ಲೇ ಕಂಡುಬರುತ್ತವೆ. ಇದನ್ನು ಉಷ್ಣವಲಯ ಹಾಗೂ ಉಪೋಷ್ಣವಲಯದಲ್ಲಿ ಬೆಳೆಯಬಹುದಾಗಿದೆ. ಇದನ್ನು ಸಾಮಾನ್ಯವಾಗಿ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಜಗಿಯುವ ಉತ್ತೇಜವಾಗಿ ಬಳಸುತ್ತಾರೆ. ಇದನ್ನು ತುಂಬಾ ಸುಲಭವಾಗಿ ಹಾಗೂ ಕಡಿಮೆ ಕಾಳಜಿ ವಹಿಸಿಕೊಂಡು ಬೆಳೆಯಬಹುದಾಗಿದೆ. ಈಗ ರೈತರು ಕೇವಲ 10 ಸೆಂಟ್ ಭೂಮಿಯಲ್ಲಿ ತಿಂಗಳಿಗೆ 25,000 ರೂಪಾಯಿ ಸಂಪಾದಿಸುತ್ತಿದ್ದಾರೆ. ವೆನಿಲ್ಲಾ ಫಾರ್ಮಿಂಗ್. ವೆನಿಲ್ಲಾ ಮೆಕ್ಸಿಕೋದಿಂದ ಬ್ರೆಜಿಲ್ ತನಕ ಅಟ್ಲಾಂಟಿಕ್ ಕರಾವಳಿಯಲ್ಲಿ ಹಬ್ಬಿಕೊಂಡಿದೆ. ಇದನ್ನು 1835 ಇಸವಿಯ ಹಿಂದೆಯೇ ಭಾರತಕ್ಕೆ ಪರಿಚಯಿಸಲಾಯಿತು. ಈ ವಾಣಿಜ್ಯ ಕೃಷಿಯನ್ನು ಈಗ ಕೇರಳದ ವಯನಾಡ್ ಮತ್ತು ತಮಿಳುನಾಡಿನ ನೀಲಗಿರಿಗಳಿಗೆ ನಿರ್ಬಂಧಿಸಲಾಗಿದೆ. ಇತ್ತೀಚೆಗೆ ನೈಸರ್ಗಿಕ ವೆನಿಲ್ಲಾದ ಬೇಡಿಕೆಯು ಹೆಚ್ಚಿನ ಭಾಗದಲ್ಲಿದೆ. ಇದು ಅತ್ಯಂತ ಲಾಭದಾಯಕ ಬೆಳೆ, ಆದರೆ ಕೆಲಸ ನಿಜವಾಗಿಯೂ ಕಠಿಣ. ನಾವು ವೆನಿಲ್ಲಾದಲ್ಲಿ ಕೈ ಪರಾಗಸ್ಪರ್ಶ ಮಾಡಬೇಕು. ಪ್ರಸ್ತುತ ಪ್ರತಿ ಕಿಲೋಗ್ರಾಂಗೆ ವೆನಿಲ್ಲಾ ಬೀಜಕೋಶಗಳ ಬೆಲೆ 20,000 ರೂಪಾಯಿಗಳು. ಹಣ್ಣಿನ ಫಾರ್ಮಿಂಗ್. ಹೆಚ್ಚಿನ ಜನರಿಗೆ ನಿರ್ದಿಷ್ಟ ಸಂಖ್ಯೆಯ ಸಾಮಾನ್ಯ ಉಷ್ಣವಲಯದ ಹಣ್ಣುಗಳು ಅಂದರೆ ಬಾಳೆಹಣ್ಣು, ಕಿತ್ತಳೆ, ಮಾವು, ಅನನಾಸ್, ದ್ರಾಕ್ಷಿ, ಪಪ್ಪಾಯಿ ಇಂತಹ ಕೆಲವು ಹಣ್ಣುಗಳು ತಿಳಿದಿದೆ. ಕಡಿಮೆ ಪ್ರಸಿದ್ಧವಾದ ತುಂಬಾ ಹಣ್ಣುಗಳ ಪ್ರಭೇದಗಳಿವೆ. ಅವುಗಳಲ್ಲಿ ನೀವು ಡ್ರ್ಯಾಗನ್ ಫ್ರೂಟ್, ರಂಬುಟಾನ್, ಸ್ಟ್ರಾಬೆರಿ, ಚೆರ್ರಿಗಳು ಮತ್ತು ಬೆರೀಸ್ಗಳಂತಹ ಹಣ್ಣುಗಳೊಂದಿಗೆ ಹೆಚ್ಚು ಸಂಪಾದಿಸಬಹುದು. ಇದು ಬೆಳೆಯಲು ಮೋಜು ಮಾತ್ರವಲ್ಲದೆ ರುಚಿಕರವಾಗಿರುತ್ತದೆ. ಸಸ್ಯದ ನಿರ್ದಿಷ್ಟ ಬೆಳವಣಿಗೆಯ ಅವಶ್ಯಕತೆಗಳಿಗೆ ನೀವು ಗಮನ ನೀಡಿದರೆ ಈ ಹಣ್ಣುಗಳು ಬೆಳೆಯುವುದು ಕಷ್ಟವೇನಲ್ಲ.